ಹಾಗೂ ಸಭಾಂಗಣದಲ್ಲಿರೋ ಎಲ್ಲ ಸ್ನೇಹಿತರಿಗೆ, ಮಾಧ್ಯಮದವರಿಗೆ, ನಮ್ಮ ಚಿತ್ರರಂಗದವರಿಗೆ, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಾನು ಮೊದಲು ಮಾತಾಡ್ತೀನಿ ಅನ್ಕೊಂಡಿರಲಿಲ್ಲ, ನಾನು ಮೊದಲು ಸಿದ್ದಿಗೆ ಅವ್ರು ಮಾತಾಡ್ತಾರೆ, ಆಮೇಲೆ ನಾವು ಸ್ವಲ್ಪ ಮಾತಾಡ್ಕೋಣ ಅಂತಿದೆ. ನನಗೆ ಮೊದಲು ಕೇಳ್ಕೊಂಡಿದ್ದಾರೆ, ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆಲ್ಲ ನನ್ನ ಅರ್ಹತೆಯೇ ಅಲ್ಲಿ ಅರ್ಹತೆ ಎಲ್ಲಿದೆ ಅವ್ರಿಗೆ, ಅವರ ಒಂದು ವ್ಯಕ್ತಿತ್ವ, ಆ ಒಂದು ಅಚೀವ್ಮೆಂಟು, ಅಂಥ ಭಾರತದಲ್ಲೇ ಅತ್ಯುತ್ತಮವಾದ ನಟ ಅವರು. ಯಾಕೆಂದರೆ ನನಗೆ ರಾಜ್ಕುಮಾರ್ ಅವ್ರಿಗೆ ಬಹಳ ತೀರ ಹತ್ತಿರವಾದ ಸಂಬಂಧ. ಏಕೆಂದರೆ ನಾನು 7 ವರ್ಷದ ಹುಡುಗಾಗಿದ್ದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಭಕ್ತ ಚೇತ ಅಂತ ಒಂದು ಚಿತ್ರದಲ್ಲಿ, ನಮ್ಮ ತಂದೆಯವರ ಚಿತ್ರದಲ್ಲಿ. ಆವಾಗ ಅವರು ನಾನು ಬಹಳ ಹತ್ತಿರದಲ್ಲಿದ್ವಿ, ಏಕೆಂದರೆ ನಮ್ಮ ತಂದೆಯವರು ಡೈಲಾಗ್ ಹೇಳಿಲ್ಲ ಅಂದರೆ ಹೇಳಬೇಕು ಹೊಡೆಯೋಳು. ಆವಾಗ ರಾಜ್ಕುಮಾರ್ ಅವ್ರನ್ನ ನೆನಪೋಗಿದ್ದೇನೆ, ಮೈಸೂರಲ್ಲಿ ಗ್ರೀನ್ಸ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಭಾಳ ಚೆನ್ನಾಗಿ ಕೋಳಿ ಸಾರು ಎಲ್ಲ ಮಾಡೋರು, ಅವ್ರಿಗೆ ಭಾಳ ಇಷ್ಟ ನಾನ್ ವೆಜ್ ಊಟ. ಸೊ ಅಲ್ಲಿ ನನ್ನ ಕರ್ಕೊಂಡವರು. ಸೊ ಹಾಗೆ ನನ್ನ ಅವರ ಒಂದು ಸಂಬಂಧ ಮೊದಲಿಂದ ಬೆಳ್ಕೊಂಡು ಬಂತು. ಕೊನೆಯವರೆಗೂ ಅವರ ಕಾಲ ಒಂದು 5 ದಿವಸ ಇದೆ ಅಂತ ನಾವು ಮನೆಗೆ ಹೋಗಿದ್ವಿ, ನಾನು ರಾತ್ರಿ ವೆಂಕಟೇಶ್ವರು. ನಾವು ಹೊರಗಡೆ ಹೋಗುವಾಗ ಒಂದು ನಿಮಿಷ ನಿಂತ್ಕೊಂಡು ನನ್ನ ಹೇಳಿ ಬಂದು ತಪ್ಪಿಕೊಂಡ್ರು. ನನ್ನ ತಪ್ಪಿಕೊಂಡ ಮೇಲೆ ರಾತ್ರಿ ವೆಂಕಟೇಶ್ವರನ್ನು ತಪ್ಪಿಕೊಂಡು ತಪ್ಪಿಕೊಂಡ ಮೇಲೆ ಹೇಳಿದ್ರು, ಕೆಲವು ಸರಿ ಆತ್ಮಗಳು ಸೇರಬೇಕಾಗುತ್ತೆ, ಅದು ಎಲ್ಲ ಜೊತೆಗೂ ಸೇರೋಕ್ಕಾಗಲ್ಲ, ನಿಮ್ಮ ಜೊತೆ ನಾನು ಸೇರಿದ್ದೀನಿ ಅಂತ ಹೇಳಿ ನನ್ನ ತಪ್ಪಿಕೊಂಡ ಹೊತ್ತು ಕಣ್ಣಲ್ಲಿ ನನ್ನ ನೀರೇ ಬಂದು ಅಷ್ಟು ಒಂದು ಎಮೋಷ್ನಲ್ ಆಗ್ತಿದ್ವಿ 2 ದಿವಸ ನಾನು. ಯಾಕೆಂದರೆ ಅವರನ್ನ ತಪ್ಪಿಕೊಂಡಾಗ ಆ ಒಂದು ಆತ್ಮ ಮತ್ತು ಆ ಶಕ್ತಿ ಇದೆಯಲ್ಲ ಅವರು, ಅದು ನಾವು ಬರೀ ಪುಸ್ತಕದಲ್ಲಿ ಕೇಳಿರ್ತೀವಿ ಓದಿರ್ತೀವಿ, ಆದರೆ ಆ ಅನುಭವ ಇದೆಯಲ್ಲ ಅಂಥ ಒಂದು ಮಹಾನ್ ಅದ್ಭುತವಾದ ಅನುಭವ. ನನಗೆ ಅವರಿಗೆ ಬಹಳ ಹತ್ತಿರದ ಸಂಬಂಧ. ರುಕ್ಕೋಜಿಯವರು ಪುಸ್ತಕ ಬರೆದಿದ್ದಾರೆ, ಇದ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾವಿರ, ಆ ಪುಸ್ತಕ ಎಷ್ಟು 1,500 ಪೇಜ್ ಇದೆಯೋ ಆ ಒಂದೊಂದು ಪುಟ ಒಂದೊಂದು ಲೈನೇ ಒಂದೊಂದು 1,000 ವಿಷಯಗಳನ್ನ ಹೊರಗಡೆ ಹೇಳ್ಬೋದು, ಅಷ್ಟು ವಿಷಯ ಆ ಪುಸ್ತಕದಲ್ಲಿದೆ. ಆ ಫೋಟೋಗಳು, ಯಾಕೆಂದರೆ ನಾನೇ ಆತನ ಫೋಟೋಗಳೆಲ್ಲ ಕೆಲವು ನೋಡಿರಲಿಲ್ಲ, ನಿಜವಾಗ್ಲೂ ಅವರು ರುಕ್ಕೋಜಿಯವರ ಆ ಪುಸ್ತಕ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಇದು ಒಂದು ಮಹಾನ್ ಕೃತಿ ಆಗುತ್ತೆ, ಇದು ಗಿನ್ನಿಸ್ ಬುಕ್ ಪ್ರಕಾರದಲ್ಲಿ ದಾಖಲೆ ಆಗಬೇಕು. ಯಾಕೆ ಅಂದರೆ ಪ್ರಪಂಚದಲ್ಲಿ ಯಾವ ನಟನೂ ಈ ಥರ ಒಂದು ಪುಸ್ತಕ ಬರಲಿಲ್ಲ, ಅದನ್ನು ನೀವು ಪ್ರಯತ್ನ ಪಡಬೇಕು. ನಾನು ಪ್ರಪಂಚದಲ್ಲೇ ಸುತ್ತ ಬಂದಿದ್ದೀನಿ, ಹಾಲಿವುಡ್ನಲ್ಲಿ, ರಷ್ಯಾನಲ್ಲಿ, ಸ್ಪೇನ್ ಎಲ್ಲ ಎಲ್ಲ ಒಂದು 200 ಪೇಜಲ್ಲಿ ಇರುತ್ತೆ. ಇಲ್ಲ ಮೆಡ್ಲೈನ್ ಬ್ರ್ಯಾಂಡ್ ಹೋಗಿ ಯಾರಾಗಲಿ ಎಂ ಜಿ ಆರ್ ಕೂಡ ಇಷ್ಟೇ ಇರ್ಬೋದು, ಬಟ್ ಆದರೆ ರಾಜ್ಕುಮಾರ್ ಅವರ ಈ ಥರ ಪುಸ್ತಕ ಇದು ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು. ಎರಡನೇದು ಮೈಸೂರು ಯೂನಿವರ್ಸಿಟಿಯವರು ಇದು ಇಂಗ್ಲೀಷ್ನಲ್ಲಿ ಮಾಡಿ ಅಂತ ಹೇಳಿದ್ರು. ಪಾಪ ನಮ್ಮ ಕುಲಪತಿಗಳ ರಂಗಪ್ಪನವರು ನಾನು ದರ್ಶನ ಆಗ್ತೀನಪ್ಪ ಇದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಅಂತ. ಸೊ ಅದರಿಂದ ಈ ಎರಡು ಕೆಲಸ ನಾವು ಮಾಡಲೇಬೇಕು. ಇವತ್ತು ಮೊನ್ನೆ ಕೂಡ ನನಗೆ ರಂಗಪ್ಪನವ್ರು ಸಿಕ್ಕಿದಾಗ ಏನಪ್ಪ ಆ ಕೆಲಸ ಯಾಕೆ ತಗೊಳ್ಳಿಲ್ಲ ಅಂದ್ರಿಂದ ಸರ್ ನಾನು ಹೇಳ್ತೀನಿ ಈ ಥರ ಫಂಕ್ಷನ್ಗೆ ಹೋಗ್ತಾ ಇದ್ದೆ. ನಮಗೆ ರಾಜ್ಕುಮಾರ್ ಗೊತ್ತು, 6.5 ಕೋಟಿ ಜನಕ್ಕೆ 200 ವರ್ಷ ಅವರು ರಾಜ್ಕುಮಾರ್ ನಡೆಸೋಕ್ಕಾಗಲ್ಲ ಅಂತಂದು. ಆದರೆ ಇದು ಭಾರತ ದೇಶಕ್ಕೆ ಗೊತ್ತಾಗಬೇಕು, ಇದು ಇಂಗ್ಲೀಷ್ನಲ್ಲಿ ಆಗಬೇಕು. ಅದಕ್ಕೆ ನಾನು ಏನನ್ಕೊಂಡಿದ್ದೀನಿ ಅಂದರೆ ಇದು ರಾಷ್ಟ್ರೀಯ ಉತ್ಸವ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಅಕಾಡೆಮಿಯಿಂದ ಡೆಲ್ಲಿಗೆ ಒಂದು ಸೆಮಿನಾರ್ ಮಾಡ್ತೀವಿ ನಾವು. ಪ್ರಪಂಚಕ್ಕೆ ಒಂದಿದ್ದಾದರೆ ಭಾರತದ ರಾಜಧಾನಿಗೆ ಗೊತ್ತಾಗಬೇಕು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಏನು, ಎಂಥ ಆ್ಯಕ್ಟರು, ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಇದು ನನಗೆ ಬಹಳ ಆಸೆ. ಸೊ ರುಕ್ಕುಜಿಯವರೇ, ವಿಶ್ವಕುಮಾರ್ ಅವರು ಇದ್ದಾರೆ, ನಾವು ಡೆಲ್ಲಿನಲ್ಲಿ ಖಂಡಿತ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ, ಅವರನ್ನು ಸೇರಿಸ್ಕೊಂಡು ಒಂದು ಡೆಲ್ಲಿನಲ್ಲಿ ಅದ್ಭುತವಾದ ಕಾರ್ಯಕ್ರಮ ಮಾಡಿ ಇದ್ರ ಬಗ್ಗೆ ಒಂದು ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಪುಸ್ತಕದ ಬಗ್ಗೆ
ವಿಚಾರ ಆಗ್ತದೆ. ಯಾಕೆಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಂತಹ ಪುಸ್ತಕ, ಇನ್ಯಾರು ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಯಾರು 15 ವರ್ಷ ಪೇಷನ್ಸ್ ಇದ್ದು ಇಷ್ಟು ಪುಸ್ತಕ ತಗೊಂಡು ಮಾಡೋದಕ್ಕೆ ಅಷ್ಟು ಒಂದು ಗಟ್ಟಿ ಮನಸ್ಸಬೇಕು. ಅದರಲ್ಲಿ ಮುಖ್ಯಮಂತ್ರಿ ಅವರು ಗೆದ್ದಿದ್ದಾರೆ ಸರ್, ನಿಮಗೆ ಏನೇನಾದ್ರು ಹ್ಯಾಕ್ಸ್ ಆಫ್. ಯಾಕೆಂದ್ರೆ ಪ್ರಪಂಚದಲ್ಲಿ ಯಾರು ಮಾಡಿರೋದನ್ನ ನಾವು ಮಾಡಿ ತೋರಿಸ್ತಾ ಇದ್ರೆ ನಾವು ಮೇಲೆ ಬರೋದು ಅನ್ನೋದು ಇಲ್ಲ. ಹಾಗೆ ಹಾಗೆ ರಾಜಕುಮಾರ್ ಅವರ ವ್ಯಕ್ತಿತ್ವ ಬೇಕಾದಷ್ಟು ನಮಗಂತೂ, ನಾನು ಅವ್ರ ಜೊತೆಯಲ್ಲಿ ಸಿನಿಮಾ ಮಾಡಲಿಕ್ಕೆ ಇರ್ಬೋದು, ಬಟ್ ಆದರೆ ಅವ್ರ ಜೊತೆಯಲ್ಲಿ ಬೇಕಾದಷ್ಟು ಸಮಯ ಸುಮಾರು 40 ವರ್ಷ ಜೊತೆಯಲ್ಲಿ ಕಳೆದಿದ್ದೀನಿ. ಏಕೆಂದರೆ ಯಾವುದೇ ಹೋರಾಟ ಆಗಿರ್ಬೋದು, ಯಾವುದೇ ಹೋರಾಟ ಆಗಿದ್ದಾಗ ಅವರೇ ನಮಗೆ ಮುಂದಾಳಾಗಿ ನಿಂತಿರ್ತಿದ್ರು. ಇವತ್ತು ಇವತ್ತೇನಾದರೂ ಕನ್ನಡ ಚಿತ್ರರಂಗ ಬದುಕಿದೆ 100% ಟ್ಯಾಕ್ಸ್ನಲ್ಲಿ ಇದ್ದರೆ ಅದು ಡಾಕ್ಟರ್ ರಾಜಕುಮಾರ್ಗೆ. ಆವತ್ತು ಡಾಕ್ಟರ್ ರಾಜಕುಮಾರ್ ಅವರು ಆ ಲೀಡರ್ಶಿಪ್ ತಗೊಂಡು ಹೋಗದೆ ಹೋಗಿದ್ರೆ ನಮ್ಗೆ 100% ಟ್ಯಾಕ್ಸ್ ಅಲ್ಲ. ಇವತ್ತೇನೋ ಚೂರು ಪಾರಿ ಪರಭಾಷೆಗಳಲ್ಲಿ ಉಸಿರಾಗಿದ್ದೀವಿ, ನಾವು ಅಡ್ರೆಸ್ಗೆ ಇದ್ದಂಗೆ ಹೋಗ್ಬಿಡ್ತೀವಿ. ಅದು ಡಾಕ್ಟರ್ ರಾಜಕುಮಾರ್ ಅವರು ಕೇಳಿ ನನಗೆ ಬಹಳ ಚೆನ್ನಾಗಿ ಆಗ್ತಾ. ಆಗ ಒಬ್ಬರು ಮುಖ್ಯಮಂತ್ರಿ ಇದ್ದರು, ಸರಿ ಎಲ್ಲ ಈ ಅವತ್ತಿನ ದಿವಸ ರಾಜಕುಮಾರ್ ಅವರು ಪ್ರೆಸಿಡೆಂಟ್ ತಗೋತಾರೆ ಅಂದರೆ ಪೂರ ಬೆಂಗಳೂರು ಬಂದ್ ಎಲ್ಲರು ಯಾವುದು ರೋಡೇ ಓಪನ್ ಇರ್ತಿರಲಿಲ್ಲ. ಆ ಥರ ಜನಸಾಗರ ಕೆಂಪೇಗೌಡರೊಳಗೆ ಒಂದು 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 ಇರೋ ಹೋಗೋದು ಜಾಗ ಇರ್ತಿರಲಿಲ್ಲ. ಆ ಥರ ಬಂದ್ಗಳು ನಡೆದು ಇದ್ದಾಗ ಸಂಧಾನಕ್ಕೆ ಮುಖ್ಯಮಂತ್ರಿಗಳು ಕಳಿಸಿದ್ರು. ಕೊನೆಗೆ ರಾಜಕುಮಾರ್ ಅವರು ನನ್ನ ರವಿಚಂದ್ರನ್ನ ಕಳಿಸಿದ್ರು. ಸರಿ ಬೆಳಿಗ್ಗೆ ನಾವು 6 ಗಂಟೆಗೆ ಮುಖ್ಯಮಂತ್ರಿಗಳ ಕರೆದು ಅಂತ ಹೋದ್ವಿ. ಸರಿ ನಮ್ಮ ಕಾಫಿ ಕೊಟ್ಟರು, ಟಿಫನ್ ಕೊಟ್ಟರು, ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನೆಲ್ಲ. ರೈ ರೈತರೆಲ್ಲ ಸಾಕಿದ್ರೆ ನಿಮಗೇನು ಟ್ಯಾಕ್ಸ್ ಕೊಡೋದು ಅಂತ. ಸರಿ ಇಂಡಸ್ಟ್ರಿಗೆಲ್ಲ ಬೈದ್ರು, ನೀವು ಒಳ್ಳೆ ಪಿಕ್ಚರ್ ಮಾಡಲ್ಲ, ನಿಮ್ಮ ಸಾಮಾಜಿಕ ಕಳೆಗಳಿಲ್ಲ, ಹಾಗೆ ಹೀಗೆ ಹೇಳ್ತಾರೆ. ಸರಿ ಏನು ಮಾಡೋದು ಅಂತ ರವಿಚಂದ್ರ ಹೇಳಿದೆ. ಪಾಪ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಸಾಹಿತಿಗೆ ದೊಡ್ಡವ್ರಿಗೆ ಹೇಳ್ಬಿಟ್ಟು ಏನು ಮಾಡೋದು ಮುಂದೆ. ಅಯ್ಯೋ ಸರ್ ಇದು ಹೋಗಿ ಹೆಂಗೆ ಹೇಳೋದು ಸರ್, ನಾನು ಹೇಳಲ್ಲ ನೀವು ಹೇಳಿ ಅಂತ ಅವ್ರು ಹೊಟ್ಟೋದ್ರು ನಾನೇ. ಕೊನೆಗೆ ನಾನು ರಾಜಕುಮಾರ್ ಪಾರ್ವತ್ ಅನ್ನೋರು ರೂಮಲ್ಲಿ ಕೂತಿದ್ವಿ. ಅದು ಏನು ಹೇಳಿತ್ತು ಅದನ್ನು ಸ್ಕ್ರೀನ್ ಪ್ಲೇ ಸ್ವಲ್ಪ ಡೈರೆಕ್ಟರ್ ಸೇರಿಸಿ ಆಸ್ ಇಸ್ ಹೇಳಿದ್ರು. ಬಟ್ ಅವರು ರಾಜಕುಮಾರ್ ಅವರು ಅವತ್ತು ಒಂದು ರಿಯಾಕ್ಷನ್ ಏನು ಕೊಡಲಿಲ್ಲ, ಸುಮ್ಮನೆ ಹಾಗೆ ಒಂದು ನಕ್ಕಿದ್ರು. ಸರಿ ನಮ್ಮ ಏನು ಹೋರಾಟ ಮಾಡ್ತಾ ಇದ್ದೀವಿ ಮಾಡೋಣ ಅಂತ 3ನೇ ದಿವಸಕ್ಕೂ 4ನೇ ದಿವಸಕ್ಕೆ ಆಗಿದ್ವಿ. 5ನೇ ದಿವಸ ಅದೇ ಮುಖ್ಯಮಂತ್ರಿ ಇಬ್ಬರು ಕಲಿಸಿ ಕರ್ಕೊಂಡ್ಬಂದ 100% ಟ್ಯಾಕ್ಸಿ ಅಲ್ಲಿ ಸೈನ್ ಮಾಡ್ಕೊಂಡು ಅಂತ ಒಂದು ಲೀಡರ್ ಇದ್ದಿರೋದ್ರಿಂದಲೇ ನಾನು ಇವತ್ತೆಲ್ಲರೂ ದಾರಿ ತಪ್ತಾ ಇದ್ದೀವಿ, ದಾರಿ ತಪ್ತಾ ಇದ್ವಿ. ಒಳ್ಳೆ ದಿವಸ ನಾವು ಮಾಡೋಕ್ಕಾಗ್ತಾ ಇಲ್ಲ, ಕಾದಂಬರಿ ಚಿತ್ರ ಮಾಡೋಕ್ಕಾಗ್ತಿಲ್ಲ. ಬಟ್ ಆವಾಗ ನಮಗೆ ಅವರೊಬ್ಬರು ಹೆಡ್ ಆಫ್ ದಿ ಫ್ಯಾಮಿಲಿ ಐತಿ. ಹೆಡ್ ಆಫ್ ದಿ ಫ್ಯಾಮಿಲಿ ಭಾಳ ಮುಖ್ಯ ಆಗ್ತಾರೆ ಯಾವುದೇ ಫ್ಯಾಮಿಲಿಗಳಲ್ಲಿ, ಒಬ್ಬರು ಆ ಮನುಷ್ಯ ಭಾಳ ಮುಖ್ಯ ಆಗ್ತಾರೆ. ಅಂಥದ್ರಲ್ಲಿ ನಾವು ಇವತ್ತು ರಾಜಕುಮಾರ್ ಅವರು ನಮಗೆ ಇಲ್ಲ ಅನ್ನೋದು ಇವಾಗ ಗೊತ್ತಾಗ್ತಾರೆ. ಅವರಿದ್ದಾಗ ನಮ್ಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಈ ಪರಭಾಷಾ ಚಿತ್ರಗಳು 7 ವಾರ ಬರಬಾರ್ದು ಅಂತ ಹೋರಾಟ ನಿಂತಾಗ ಡಾಕ್ಟರ್ ರಾಜಕುಮಾರ್ ಅವರೇ ನಿಂತಿದ್ದರು. ಇತಿಹಾಸದಲ್ಲಿ ತೆಗೆದು ನೋಡಿ, ರೈತರು ಕೂಡ ವಿಧಾನಸಭೆ ಮುಟ್ಟಿಗೆ ಹಾಕಬೇಕಾಗಿಲ್ಲ, ನಾವು ಡಾಕ್ಟರ್ ರಾಜಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸಭೆ ಮುಟ್ಟಿಗೆ ಹಾಕಿದ್ವಿ. ಆದರೆ ಆವತ್ತು ಅವ್ರು ಹೇಳಿದ್ರು ಈ ಪರಭಾಷೆ ಚಿತ್ರಗಳು 7 ವಾರ ಬಿಟ್ಟು ಬರಬೇಕು, ನಾವು ಮೊದಲು ನಾವು ಬರ್ತಾರ ಆಮೇಲೆ ಅವ್ರು ಬರ್ತಾರ ಅಂತ. ಬಟ್ ನಮ್ಮವ್ರು ಅವ್ರು ಬೆಳಗ್ಗೆ ತುರಿ ಹಾಕಿದ್ರು. ಇದನ್ನು ಒಂದು ಸಲ ಹೇಳಿ ಯಾರು ಬೆಳಗ್ಗೆ ತುರಿ ಹಾಕಿದ್ರು ಅಂತ. ನಾವು ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀವಿ. ಈ ಪರಭಾಷಾ ಚಿತ್ರಗಳು 20 ಪ್ರಿಂಟ್ ಇದ್ದವರು 250 ಸ್ಟೇಷನ್ನಲ್ಲಿ ನಮಗೆ ಜಾಗ ಇದನ್ನು ಮಾಡಿದ್ದಾರೆ. ಅದನ್ನು ರಾಜಕುಮಾರ್ ಅವತ್ತೇ ಹೇಳಿದ್ರು, ನಾವು ಬರ್ತಾರ ಅವ್ರಿಗೂ ಬರ್ತಾರ ಏನಾದರೂ ಒಂದು ಸಂಧಾನ ಮಾಡೋಣ. ಆದರೆ ನಮ್ಮವರು ಯಾರು ಹೋಗಿದ್ದೆ ರಾತ್ರಿ ಒಂದು ಲೆಟರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಸ್ಟೇಟ್ ಮಾಡಿದ್ರು. ಅದನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ, ಇನ್ನು ಮುಂದೆ ಅನುಭವಿಸ್ತೀವಿ. ಹಾಗೆ ರಾಜಕುಮಾರ್ ಅವರು ಇಂಡಸ್ಟ್ರಿ ಬಗ್ಗೆ ಬರೀ ಅವ್ರು ಆ್ಯಕ್ಟ್ ಮಾಡಿ ಅವ್ರು ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ಆದರೆ ಪ್ರತಿಯೊಂದು ವಿಚಾರ, ಒಂದು ಆ್ಯಕ್ಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲಿ ಏನಾಯಿತು ಅವರಿಗೆಲ್ಲ ಒಂದು ಅನುಕೂಲ ಆಗಬೇಕು ಅಂತ ಭಾಳ ಕನಸುಗಳನ್ನ ಇಟ್ಕೊಂಡಿದ್ರು. ಎಷ್ಟೋ ಸರಿ ಅವರು ಇವತ್ತು ಕಲಾವಿದರ ಸಂಘ ಡಾಕ್ಟರ್ ರಾಜಕುಮಾರ್ ಅವರು ಎಲ್ಲ ನಿರ್ಮಾಪಕರನ್ನ ಅನ್ನದಾತ ಅಂತ ಹೇಳಿದ್ರು. ಯಾರು ಇಂಡಿಯಾದಲ್ಲಾಗಿ ಪ್ರಪಂಚದಲ್ಲಿ ಅನ್ನದಾತ ಅಂತ ಹೇಳಿಲ್ಲ, ರಾಜಕುಮಾರ್ ಮಾತ್ರ ಹೇಳಿದ್ರು ಅನ್ನದಾತ ಅಂತ. ಅಂದರೆ ಒಬ್ಬ ಪ್ರೊಡ್ಯೂಸರ್ ಅನ್ನೋದು ಅಷ್ಟು ಮುಖ್ಯ ಅಂತ. ಯಾಕೆಂದರೆ ಆ ಗುಣಾನೇ ಒಂಥರ. ನಾನು ಆಸ್ಪತ್ರೆಯಲ್ಲಿ ನನ್ನ ತಮ್ಮನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು.
ಆವಾಗ ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಸೇರಿಸಬೇಕಾಗಿತ್ತು. ಅವಾಗ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದಂತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಆ ಟೈಮಲ್ಲಿ ರಾಜ್ಕುಮಾರ್ ಅವರು ಗೊತ್ತಾಯ್ತು ನನ್ನ ತಮ್ಮ ಆಗಿದ್ದಾರೆ. ದಿನಕ್ಕೆ 5 ಗಂಟೆ ನನ್ನ ತಮ್ಮನ ಜೊತೆ ಕೂತ್ಕೊಳ್ಳೋರು, ಅಲ್ಲಿ ಮಗ ಇದ್ರು ಕೂಡ ಬಟ್ ಇಲ್ಲಿ ಬಂದು ಕೂತ್ಕೊಳ್ಳೋರು. 6-7 ದಿವಸ ನನ್ನ ಜೊತೆ ಏನು ಆಗಬೇಕಂದ್ರೆ ಅದು ಕಿಡ್ನಿ ರಿಜೆಕ್ಟ್ ಆಗುತ್ತೆ ಅನ್ನೋ ಒಂಥರ ಇದ್ದಿತ್ತು. ಅಷ್ಟು ಧೈರ್ಯ ಆ ಥರ ಒಂದು ಮಾನವೀಯತೆ ಕೂಡ ಅವರಲ್ಲಿ ಅಷ್ಟು ತುಂಬಿಕೊಳ್ಳಾಗ್ತಿತ್ತು. ಅವ್ರಿಗೆ ಕೋಪನೇ ಬರ್ತಿದ್ದೇನೆ, ಅವ್ರು ಅಷ್ಟು ಕೂಲಾಗಿರೋರು. ಯಾಕೆಂದ್ರೆ ನಾವು ರಾಮಕೃಷ್ಣ ಎಲ್ಲ ಓದಿದ್ದೀವಿ, ಎಲ್ಲಿ ನೋಡಿದ್ದೀವಿ, ಸುಮ್ಮನೆ ಹೇಳ್ಬೋದು ರಾಮಕೃಷ್ಣ ಅಂತ, ಬಟ್ ನಾವು ರಾಜ್ಕುಮಾರ್ ನೋಡಿದ್ವಿ ಅವರೇ ರಾಮ ಅವರೇ ಕೃಷ್ಣ. ನಾವು ನೋಡಿದ್ವಿ ಕಣ್ಣಾರೆ ನೋಡಿದ್ವಿ ರಾಜ್ಕುಮಾರ್ ಏನೇನು ಇದೆ, ಅವರು ಯಾವ ಥರ ಒಬ್ಬ ಮನುಷ್ಯ ಪರ್ಫೆಕ್ಟ್ ಮನುಷ್ಯ ಆಗ್ಬೇಕಾದ್ರೆ ಏನೇನಿತ್ತು ಅನ್ನೋದು ಎಲ್ಲ ರಾಜ್ಕುಮಾರ್ ಇತ್ತು. ಯಾಕಂದ್ರೆ ಒಂದ್ಸರಿ ನಾನು ತಿರುಪ್ತಿ ಹೋಗಿದ್ದೆ, ಅವ್ರು ಗೊತ್ತಾಯ್ತು ನಾನು ತಿರುಪ್ತಿಲಿ ಬಂದಿದ್ದೀನಿ ಅಂತ. ಸರಿ ನಮ್ಮ ಕರ್ಕೊಂಡು ಜೊತೆ ಹೋಗೋಣ ಅಂತೇಳಿ ನಾನು ನನ್ನ ಫ್ಯಾಮಿಲಿ ಅವಾಗಲೇ ನಮ್ಮ ಆದಿತ್ಯರಿಗೆ ಫಸ್ಟ್ ಪಿಕ್ಚರಿಗೆ ಪೂಜೆ ಮಾಡ್ಸಕ್ಕೆ ಕರ್ಕೊಂಡಿದ್ದೆ. ಅವರು ಬಾಬಾ ಕರ್ಕೊಂಬ ಅವನು ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಸ್ಪೆಷಲ್ ದರ್ಶನ ಇತ್ತು. ಸರಿ ಒಂದು 5 ನಿಮಿಷ ಆದಮೇಲೆ ರಾಜ್ಕುಮಾರನ್ನ ಒಳಗೆ ಇತ್ತು. ನಾನು ರಾಜ್ಕುಮಾರ ಇಬ್ಬರೇ ಇದ್ವಿ ಒಳಗಡೆ, ಸುಮಾರು 6-7 ನಿಮಿಷ ಹೊರಗಡೆ ಬಂದ್ವಿ. ಏನು ಕೇಳ್ಬೇಕಪ್ಪ ಅಂತ, ಏನಿಲ್ಲ ಸರ್ ಕೆಲಸ ಬೇಕು, ಕೆಲಸ ಕೊಡ್ತೀನಿ, ನಿಮ್ಮನ್ನು ಪಿಜ್ಜಾ ಡೈರೆಕ್ಟ್ ಮಾಡಬೇಕು ಸರ್ ಅಂತ. ಆಮೇಲಿಂದ ಅವ್ರು ಹೇಳಿದ್ರು ನಾನೇನು ಕೇಳ್ಕೊಳ್ಳಿಲ್ಲಪ್ಪ, ನನ್ನ ದೇವ್ರು ಎಲ್ಲ ಕೊಟ್ಬಿಟ್ಟಿದ್ದಾನೆ, ನಾನು ಸಂತೋಷ ಪಡ್ತೀನಿ, ನನ್ನ ಜನಕ್ಕೆ ನನ್ನ ನಾಡಿಗೆ ಒಳ್ಳೇದಾಗಬೇಕು ಅಂತ ಕೇಳಿದ್ದೀನಿ. ಅಂದರೆ ಅವ್ರ ಮೈಂಡ್ ಎಷ್ಟು ಮೆಚ್ಯೂರ್ ಇರಬೇಕು, ಆ ಥರ ಒಬ್ಬ ಭಗವಂತನ ಹತ್ರ ಹೋಗಿ ನಿಂತಾಗ ಅದು ನಿಂತ್ಕೊಂಡು ಕೇಳಬೇಕು ಅಂತ ಹೇಳಿದ್ರೆ ಅದು ಎಂತ ಮಹಾನ್ ವ್ಯಕ್ತಿ ಆಗಿದೆ. ಹಾಗೆ ರಾಜ್ಕುಮಾರ ಋಷಿಗಳು ಎಷ್ಟೋ ನನಗಂತೂ ನಾನು ತುಂಬ ಭಾಳ ಹತ್ತಿರದಲ್ಲಿ ಅವ್ರನ್ನ ನೋಡಿದ್ದೀನಿ. ಒಂದ್ಸರಿ ನಾನು ದಿಲೀಪ್ ಕುಮಾರ್ ಅವ್ರ ಜೊತೆ ಶೂಟಿಂಗ್ ಮಾಡ್ತಾ ಇದ್ದೆ ಕಾಮಿಡಿ ಸ್ಟುಡಿಯೋಸ್ನಲ್ಲಿ, ಅಪ್ಪು ಕೂಡ ಚಿಕ್ಕ ಹುಡುಗ. ರಾಜ್ಕುಮಾರ್ ಹೇಳಿ ಕಳಿಸಿದ್ರು ನಾನು ದಿಲೀಪ್ ಕುಮಾರ್ನ ನೋಡಬೇಕು ಅಂತ. ಆದರೆ ಒಂದು ಕಂಡೀಷನ್ ಹೇಳಿದ್ರು, ಏನು ಹೇಳ್ಕೊಂಡು ನಾನು ಬರ್ತೀನಿ, ಯಾವಾಗಲೂ ಬರ್ತೀನಿ, ನೀನು ಸುಮ್ಮನೆ ಇಟ್ಬಿಡು. ಸರಿ, ಒಂದು ದಿವಸ ನಾವು ಯಾವುದೋ ಸಿಹಿ ತೆಗಿತಿದ್ವಿ, ದಿಲೀಪ್ ಕುಮಾರ್ ಬೇಕಾಗಿಲ್ಲ ಆಯಿತು, ಅದು ದೊಡ್ಡ ಸೆಟ್ಟು ತಕ್ಕೇ ಇತ್ತು. ನಾನು ಸುಮ್ಮನೆ ಶಾರ್ಟ್ ಇದ್ದೀನಿ ನೋಡಿದ್ರೆ ರಾಜ್ಕುಮಾರ್ ಬಂದಿದ್ದಾರೆ, ಅವ್ರು ಬಂದು 1 ಗಂಟೆ ಆಗಿದೆ. ನನ್ನನ್ನು ಹಂಗೆ ಇಟ್ಟು ತಪ್ಪಿಕೊಂಡು ಮಾತಾಡ್ತಾರೆ, ನಾನು ಇನ್ನೂ 1 ಅವರ್ ನೋಡಬೇಕು ಅಂದರೆ ಅವ್ರು ಏನು ಆ್ಯಕ್ಟ್ ಮಾಡ್ತಾರೆ ನಾನು ನೋಡಬೇಕು. ಅವ್ನು ಯಾಕೆ ಅಷ್ಟು ದೊಡ್ಡ ನಟ ಆಗಿದ್ದಾನೆ, ಯಾವ ಥರ ಡೈಲಾಗ್ ಮಾಡ್ತಾನೆ, ಯಾರು ಬರ್ತಿದೆಯಲ್ಲ ಅದಕ್ಕೆ ರಾಜ್ಕುಮಾರ್ ಒಬ್ಬರಿಗೆ ಸಾಧ್ಯ, ಇನ್ನು ಯಾಕೆ ಸಾಧ್ಯ. ಆ ವಯಸ್ಸಿನಲ್ಲಿ ಅವರು ಅವಾಗೇನು ಸೂಪರ್ ಸ್ಟಾರ್, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕಮಿಷನರ್ಗಳು ಸರ್ ಟಿಕೆಟ್ನ ಪೇಪರ್ ತರಿಸ್ಕೊಂಡ್ಬೇಡಿ ಮೈದಾನದಲ್ಲಿ ಕೊಡಿ ಅಂತಿದ್ರು. ನಮ್ಮಲ್ಲಿ ಯಾರು ಕಲಿಯೋಕ್ಕಾಗಲ್ಲ ಅಂತ ಆಗಲ್ಲ ರಾಜ್ಕುಮಾರ್ ಅವರು. ಅದರಿಂದ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟೋ ವಿಷಯಗಳಿದೆ, ಬಟ್ ಆದರೆ ಇವತ್ತು ನಮ್ಮ ಜೊತೆಗಿಲ್ಲ, ಬಟ್ ಅವರ ಕಣ್ಣು ಎಲ್ಲೋ ಇದೆ, ಅವರ ಆತ್ಮ ಇದೆ. ನಾವೆಲ್ಲ ನಿಜವಾಗ್ಲು ಕನ್ನಡಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಮನಸ್ಸನ್ನು ನಾವು ಗೆಲ್ಲಬೇಕಾದ್ರೆ ನಾವು ಕನ್ನಡಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಕನ್ನಡಕ್ಕೆ ಒಳ್ಳೆ ಚಿತ್ರರಚನೆ ಕೊಡಬೇಕು. ಅವ್ರ ಹೆಸರನ್ನ ಉಳಿಸೋಕ್ಕಾಗ್ತದೆ, ನಂಬಿ ನಾವು ಉಳಿಸ್ಬೇಕು ಅಂತ ಹೇಳಿ ನನ್ನ ಈ 2 ಟಿಕ್ ಮಾತನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಋತೋದಿಯವರು ಹಾಗೂ ಎಲ್ಲ ಅವ್ರ ಸಂಘಟನೆಯವರು, ನಿಮಗೂ ಎಲ್ಲರೂ ಜೈ ಹಿಂದ್ ಜೈ ಕರ್ನಾಟಕ. ರಾಜೇಂದ್ರ ಸಿಂಗ್ ಬಾಬಾ ಅವರಿಗೆ